ಸುಪ್ರಭಾತ ಮಕ್ಕಳೇ. ಸುಪ್ರಭಾತ ಮ್ಯಾಮ್. ಓ ಚಿನ್ಮಯ್, ಅದು ಶೂ ಅಲ್ಲ ಕಣೋ, ಸೂ ಸೂ. ಇಷ್ಟು ಗ್ಯಾಸು ಮ್ಯಾಮ್. ಸುಸೂನ ಮ್ಯಾಮ್. ಯೋ ಮಕ್ಕಳ, ನೀವೇನೋ ಹೇಳ್ಬೇಡ್ರಿ ಕಣ್ರೋ. ನಾನು ಏತಿ ಅಂದ್ರೆ ನೀವು ಪ್ರೇತಿ ಅಂತೀರಾ. ನಾನು ಇವತ್ತಿನ ಪಾಠನ ನೇರವಾಗಿ ಶುರು. ಇವತ್ತಿನ ಪಾಠ ನೇರವಾಗಿ ಶುರು ಮಾಡ್ಬಿಡ್ತೀನಿ. ಇವತ್ತು ನಾವು ಕಲಿತಾ ಇರೋದು ಗುಣಿತ ಅಕ್ಷರಗಳು ಮತ್ತು ಅದರ ಚಿಹ್ನೆಗಳು. ರೆಡಿನಾ? ಗುಣಿತ ಅಂದ್ರೆ ಮ್ಯಾಚ್ ತಾನೆ. ಸಾಯುಜ್ಯ, ಅದು ಗುಣಿತ ಅಲ್ಲ ಕಣು, ಗಣಿತ. ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಗುಣಿತ ಅಕ್ಷರಗಳು ಮತ್ತು ಅದರ ಚಿಹ್ನೆಗಳು. ಚಿಹ್ನೆಗಳು ಅಂದ್ರೆ ಏನು? ಇಂಗ್ಲಿಷ್ ನಲ್ಲಿ ಸೈನು. ಎಲ್ರಿಗೂ ಅರ್ಥ ಆಯ್ತಾ? ತಯಾರಾಗಿದ್ದೀರಾ? ಪುಸ್ತಕ ಮತ್ತೆ ಸೀಸದ ಕಟ್ಟಿ ಜೊತೆಲಿ ಇಟ್ಕೊಂಡಿದ್ದೀರಾ? ಮ್ಯಾಮ್ ಪ್ಲೀಸ್ ಕನ್ನಡದಲ್ಲಿ ಹೇಳಿ, ನಂಗೆ ಅರ್ಥ ಆಗ್ತಿಲ್ಲ. ಏಯ್ ತಲೆ ಹರಟೆ, ನಾನು ಶುದ್ಧವಾಗಿ ಸ್ವಚ್ಛವಾಗಿ ಕನ್ನಡದಲ್ಲೇ ಹೇಳಿದ್ದು. ಪುಸ್ತಕ ಮತ್ತು ಸೀಸದ ಕಡ್ಡಿ ಅಲ್ಲ, ಸೀಸೋ ಪಾರ್ಕಲ್ಲಿ ಇರುತ್ತೆ, ಇಲ್ಲಿಗೆ ತರಲಿ. ಜೊತೆಲಿ ಕಡ್ಡಿ ಯಾಕೆ ಮ್ಯಾಮ್? ಆ ಕಡ್ಡಿ ತಗೊಂಡು ನಿನ್ ತಲೆ ಮೇಲೆ ಬಾರ್ಸಕ್ಕೆ. ಲವ್ ಮಕ್ಕಳ, ಪುಸ್ತಕ ಅಂದ್ರೆ ಬುಕ್ಕು, ಸೀಸದ ಕಡ್ಡಿ ಅಂದ್ರೆ ಪೆನ್ಸಿಲ್ಲು. ಎಲ್ಲ ಇಂಗ್ಲಿಷ್ ನಲ್ಲೇ ಹೇಳ್ಬೇಕು ಇವಕ್ಕೆ. ಓ ಪೆನ್ಸಿಲ್ ಮ್ಯಾಮ್, ಸಿಂಪಲ್ ಆಗಿ ಪೆನ್ಸಿಲ್ ಅಂತ ಹೇಳ್ಬೋದಿತ್ತಲ್ಲ. ಈಗಂತೂ ಕನ್ನಡ ಭಾಷೆನಲ್ಲಿ ಕನ್ನಡ ಪದಗಳಿಗಿಂತ ಈ ಆಂಗ್ಲ ಪದಗಳೇ ಜಾಸ್ತಿ ಆಗೋಗಿದೆ, ಅದೇ ಕನ್ನಡ ಆಗೋಗಿದೆ. ಸರಿ ಸರಿ, ತಲೆ ಹಟ್ಟೆ ಬಿಟ್ಟು ಪಾಠದ ಕಡೆ ಗಮನ ಹರಿಸೋಣ. ಮೊದಲನೇದಾಗಿ ಏನು ಮೊದಲನೇ ಸ್ವರ? ಹಾಗೆ ಗುಣಿತಾಕ್ಷರ ಚಿಹ್ನೆ ಹೇಗ್ ಬರಿತೀವಿ? ಒಂದು ಸ್ಲೀಪಿಂಗ್ ಲೈನ್ ಹಾಕಿ ಮೇಲ್ಗಡೆ ಒಂದು ಸ್ಟ್ಯಾಂಡಿಂಗ್ ಲೈನ್, ಹೀಗೆ. ಈ ತರ ಬರೆದ್ರೆ ಇದಕ್ಕೇನ್ ಹೇಳ್ತೀವಿ? ತಲೆಕಟ್ಟು. ಮ್ಯಾಮ್ ನಿಮಗ್ ತಲೆ ಕೆಟ್ಟು ಹೋಗಿದೆ ಅಂತ ನೀವೇ ಹೇಳ್ಕೊಂತಿದ್ದೀರಲ್ಲ. ತಲೆ ಕೆಟ್ಟು ಅಲ್ವೋ, ತಲೆ ಕಟ್ಟು. ಸರಿ, ಮುಂದಿನ ಸ್ವರ ಆ. ಇದಕ್ಕೆ ಒಂದು ಸ್ಲೀಪಿಂಗ್ ಲೈನ್ ಹಾಕಿ ಕೆಳಗಡೆ ಒಂದು ಸ್ಟ್ಯಾಂಡಿಂಗ್ ಲೈನ್, ಹೀಗೆ ಬರೆದ್ರೆ ಅದು ಆ. ಇದಕ್ಕೆ ನಾವೇನ್ ಹೇಳ್ತೀವಿ? ತಲೆ ಕಟ್ಟಿನ ಇಳಿ. ನನ್ ಚೇರ್ ಇಂದ ಇಳಿದ್ರೆ ಆಮೇಲೆ ನೀವು ನನಗ್ ಕಾಣಲ್ಲ. ಅಯ್ಯೋ ಅದು ಆ ಇಲಿ ಅಲ್ಲ ಕಣೋ, ಇಲಿ ಇಲಿ ರಾಟ್ ಅಲ್ವಾ ಮ್ಯಾಮ್? ಲಕಾರ ಲಕಾರ ಏನೋ ಇಲ್ವಲ್ರೋ, ಇಲಿ ಅಂತ ಇಲಿ. ಆ ಇಲಿ ಬಾಲ ಕತ್ತರಿಸಿದಾಗೆ ನಿನ್ನ ಬಾಲನು ಕತ್ತರಿಸ ಹಾಕ್ತೀನಿ ಅಷ್ಟೇ. ಮುಂದಿನ ಸ್ವರ ಹೀಗೆ ಈ ತರ ಚಿಹ್ನೆ ಬರೆದು ಅದನ್ನ ಏನಂತ ಕರಿತೀವಿ? ಗುಡ್ಸಿ. ಆದ್ರೆ ಮ್ಯಾಮ್ ಬೆಳಗ್ಗೆನೆ ನನ್ ಮನೆ ಗುಡ್ಸಾಗಿದೆ. ಮ್ಯಾಮ್ ನಮ್ ಮನೆಯಲ್ಲಿ ನಮ್ಮ ಅಪ್ಪನೇ ಗುಡ್ಸೋದು. ಹೀಗೆ ಮಾತಾಡ್ತಾ ಇದ್ರೆ ನಾನ್ ನಿಮ್ಮನ್ನೆಲ್ಲ ಗುಡ್ಸಿ ಸಾರ್ಸಿ ರಂಗೋಲಿ ಇಟ್ಬಿಡ್ತೀನಿ ಅಷ್ಟೇ. ಮಾಡಿ ಮ್ಯಾಮ್ ಪ್ಲೀಸ್ ಮಾಡಿ, ನಂಗೆ ಆಟ ಅಂದ್ರೆ ತುಂಬಾ ಇಷ್ಟ. ಸಾರ್ಸಿ ಗುಡ್ಸಿ ಅಂದ್ಮೇಲೆ ಖರ್ಚುಗಳು ಕೊಡೋದು ಅಂದ್ರೆ ನಂಗೆ ಎಷ್ಟು ಇಷ್ಟ ಗೊತ್ತಾ? ಓಕೆ, ಮುಂದಿನ ಅಕ್ಷರ ಈ. ಗುಡ್ಸಿ ಬರೆದು ಮುಂದೆ ಒಂದ್ ದೀರ್ಘ ಕೊಟ್ರೆ ಈ ತರ, ಅದು ಈ. ಬರ್ಕೊಂಡ್ರ? ನೋಡ್ಕೊಂಡ್ರ? ಬರ್ಕೊಂಡ್ರೇನೋ. ಸರಿ, ಮುಂದಿನ ಸ್ವರ ಮುಂದಿನ ಸ್ವರ ಓ. ತಲೆ ಕಟ್ಟನ್ನ ಬರೆದು ಅದ್ರ ಪಕ್ಕದಲ್ಲಿ ಒಂದು ಕೊಂಬನ್ನ ಕೊಡ್ಬೇಕು, ಅದು ಹೂ. ಆದ್ರೆ ಮ್ಯಾಮ್ ಕೊಂಬು ಪಕ್ಕದಲ್ಲ, ತಲೆ ಇರೋದು. ಅಯ್ಯೋ ಅದು ಪ್ರಾಣಿಗಳಿಗೆ ಕಣೋ. ಹಾಗಾದ್ರೆ ನೀವು ಪ್ರಾಣಿನ ಅಂದ್ರೆ? ಮ್ಯಾಮ್ ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ಇತ್ತೀಚೆಗೆ ನಿಮ್ ಕನ್ನಡ ಮ್ಯಾಮ್ ತಲೆ ಮೇಲೆ ಎರಡು ಕೊಂಬ್ ಬಂದ್ಬಿಟ್ಟಿದೆ ಅಂತ.
ಇರ್ಲಿ ಇರ್ಲಿ, ಈ ವಿಷಯನ ನಾನು ನಿಮ್ಮ ಅಮ್ಮನ ಹತ್ರ ಆಮೇಲೆ ಮಾತಾಡ್ತೀನಿ, ಈಗ ಮುಂದಿನ ಸ್ವರದ ಬಗ್ಗೆ ಮಾತಾಡೋಣ. ಮುಂದೆ ಏನು? ಮುಂದಿನ ಸ್ವರ ರು, ಅದಕ್ಕೆ ಗುಣಿತಾಕ್ಷರ ಚಿಹ್ನೆ. ಈಗ ಬರಿಬೇಕು ಇದನ್ನ. ನಾವೇನಂತ ಕರಿತೀವಿ? ಒಟ್ರು ಸುಳಿ. ಮ್ಯಾಮ್ ಪ್ಲೀಸ್, ನೀವ್ ಏನೇನೋ ಬೈಬೇಡಿ. ಅಯ್ಯೋ, ನಾನ್ ಎಲ್ಲೂ ಬೈದೆ ಮ್ಯಾಮ್. ಮತ್ತೀಗ ಏನೇನೋ ಒಟ್ರು ಒಟ್ಟು ಅಂತ ಏನೇನೋ ಬೈದ್ರಿ. ನೋ ಅಲ್ಲ, ಅದು ಬೈಗುಳ ಅಲ್ಲ ಕಣೋ, ಚಿಹ್ನೆ ಒಟ್ರು ಸುಳಿ. ಮ್ಯಾಮ್ ಸುಳಿ ಅಂದ್ರೆ ತುಂಬಾ ಡೇಂಜರು, ಅದ್ರ ಹತ್ರ ಹೋಗ್ಬಾರ್ದು ಅಂತ ನಮ್ಮ ಅಮ್ಮ ಅಂದಿದ್ದಾರೆ. ಡೇಂಜರ್ ನಿಮಗಿಂತನ? ಕನ್ನಡ ಕಲಿರು ಅಂದ್ರೆ ತಲೆ ಹರಟೆ ಮಾತಾಡತ್ವೆ. ಕಲೀರಿ ಮುಂದೆ. ಮೇಲೊಂದು ರೌಂಡ್ ಕೊಟ್ಟು ಮುಂದೆ ಕೊಂಬನ್ ಕೊಟ್ರೆ ಅದು ಓ. ಮ್ಯಾಮ್ ಅವಾಗ್ಲೇನು ಇದೇ ತರ ಬರ್ದು ಹೂ ಅಂದ್ರಲ್ಲ ಮ್ಯಾಮ್. ಸಾಯುಜ್ಯ, ಇನ್ಮೇಲೆ ನೀನು ಕನ್ನಡ ತರಗತಿಗೆ ಕನ್ನಡಕ ಹಾಕಿಕೊಂಡು ಬಾ. ಯಾಕೆ ಮ್ಯಾಮ್? ಮತ್ತೆ ಆಗ್ಲೇ ಬರ್ದಿದ್ದು ತಲೆ ಕಟ್ಟು ಪಕ್ಕದಲ್ಲಿ ಕೊಂಬು, ಈಗ ತಲೆ ಕಟ್ಟಿದ ಮೇಲೆ ಒಂದು ಸೊನ್ನೆನು ಹಾಕಿದೀನಿ. ಸರಿಯಾಗಿ ನೋಡು, ಸರಿಯಾಗಿ ಕಣ್ಣು ಬಿಟ್ಟು ನೋಡು. ಮ್ಯಾಮ್ ಕಣ್ ಮುಚ್ಕೊಂಡು ನೋಡ್ಬಹುದಾ? ಬಾಯಿ ಮುಚ್ಕೊಂಡು ಕೇಳ್ಬಹುದಲ್ವಾ? ಹಾಗೆ ಮುಂದೆ ಹೋಗೋಣ. ಕೊನೆಯದಾಗಿ, ಕೊನೆಯದಾಗಿ, ಆಹಾ, ಏನ್ ಬರೀತೀರಾ? ತಲೆ ಕಟ್ಟನ್ನ ಬರ್ದು ಪಕ್ಕದಲ್ಲಿ ಎರಡು ಸೊನ್ನೆ ಹಾಕಿದ್ರೆ ನೋಡ್ಕೊಂಡ್ರ, ಸೊನ್ನೆ ಹಾಕಿದ್ರೆ ಅದು ಆಹಾ. ಮ್ಯಾಮ್ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಯಾಕೆ? ಮುಗೀತು ಅಂತನ? ಯಾವಾಗ್ಲೂ ಟೆಸ್ಟ್ ಅಲ್ಲಿ ನೀವ್ ನನಗ್ ಸೊನ್ನೆ ಹಾಕ್ತಿದ್ರಿ, ಇವಾಗ ನನಗ್ ನಾನೇ ಸೊನ್ನೆ ಹಾಕೋಬಹುದಲ್ಲ ಅದಕ್ಕೆ. ಸೊನ್ನೆ ಹಾಕೊಳ್ಳಕ್ಕೂ ಸಂತೋಷ ಪಡುವಂತಹ ಏಕೈಕ ರತ್ನ ಇಡೀ ಪ್ರಪಂಚದಲ್ಲಿ ನೀನೊಬ್ಬನೇ ಅನ್ಸುತ್ತೆ. ನಮ್ಮ ಭಾಷೆ, ನಮ್ಮ ಮಾತೃಭಾಷೆ ಕನ್ನಡನ ಸರಿಯಾಗಿ ಓದಿ ಬರೀರಿ, ಅರ್ಥ ಮಾಡ್ಕೊಳ್ಳಿ ಅಂದ್ರೆ. ಏಯ್ ಅಲ್ಲ, ಯಾಕೋ ನಗ್ತಾ ಇದ್ಯಾ? ನಗುವಂಥದ್ದು ಏನೋ ಹೇಳಿದೆ ನಾನು? ಸಾರಿ ಮ್ಯಾಮ್, ನೀವೇನು ಹೇಳಿಲ್ಲ, ಆದ್ರೆ ನೀವ್ ಹಾಕಿರೋ ಡಬಲ್ ರೌಂಡ್ ಅನ್ನ ನೋಡಿ ನಮ್ಮಪ್ಪ ಹೇಳಿದ್ ನೆನಪಂತು. ಅಷ್ಟು ನಗು ಬರುವಂತದ್ದು ನಿಮ್ಮಪ್ಪ ಏನಪ್ಪ ಹೇಳಿದ್ರು? ನಿಮ್ ಕನ್ನಡ ಟೀಚರ್ ಅಂತೂ ಮುದ್ದು ಮುದ್ದಾಗಿ ರೌಂಡ್ ರೌಂಡ್ ಆಗಿದ್ದಾರೆ. ಓಹ್ ನೋ.